ಇತ್ತೀಚೆಗೆ ಮಂಗಳೂರಿನಲ್ಲಿ ಒಂದೇ ಕುಟುಂಬದ ನಾಲ್ವರು ಆತ್ಮಹತ್ಯೆ ಮಾಡಿಕೊಂಡಿರುವ ಪ್ರಕರಣದಲ್ಲಿ ಪೊಲೀಸರು ಸಂಘ ಪರಿವಾರ ಮತ್ತು ರಾಜಕೀಯ ವ್ಯಕ್ತಿಗಳಿಂದ ಪ್ರಭಾವಿತರಾಗಿ ಮಾನವೀಯತೆ ತೋರಿದ ನೂರ್ ಜಹಾನ್ ಅವರ ಮೇಲೆ ಮತಾಂತರದ ಆರೋಪವನ್ನು ಹೊರಿಸಿ ಚಿತ್ರಹಿಂಸೆ ನೀಡುತ್ತಿರುವುದು ಖಂಡನಾರ್ಹ ಎಂದು ವಿಮೆನ್ ಇಂಡಿಯಾ ಮೂಮೆಂಟ್ ಕರ್ನಾಟಕದ ರಾಜ್ಯಾಧ್ಯಕ್ಷೆ ಶಾಹಿದಾ ತಸ್ನೀಂ ಹೇಳಿದರು. ಅವರು ಮಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿ ಮತಾಂತರದ ಯತ್ನ ನಡೆದಿದೆ ಎಂಬ ಆರೋಪದಲ್ಲಿ ಮಾನವೀಯತೆ ತೋರಿದ ನೂರ್ ಜಹಾನ್ ರವರನ್ನು ಬಂಧಿಸಲಾಗಿದೆ. ಬಂಧಿತ ನೂರ್ ಜಹಾನ್ ಮತಾಂತರಕ್ಕೆ ಯತ್ನ ನಡೆಸಿಲ್ಲ, ಇದು ರಾಜಕೀಯ ಪ್ರೇರಿತ ಸುಳ್ಳು ಆಪಾದನೆ. ಆಕೆ ನಾಗೇಶ್ ವಿಜಯಲಕ್ಷ್ಮಿ ಕುಟುಂಬಕ್ಕೆ ಮಾನವೀಯ ನೆಲೆಯಲ್ಲಿ ಸಹಕರಿಸಿದ್ದಾರೆ. ಆದರೆ ಪೊಲೀಸರು ರಾಜಕೀಯ ಮತ್ತು ಸಂಘ ಪರಿವಾರದ ಒತ್ತಡಕ್ಕೆ ಮಣಿದು ನೂರ್ ಜಹಾನ್ ಮೇಲೆ ಪ್ರಕರಣವನ್ನು ದಾಖಲಿಸಿದ್ದಾರೆ. ಈ ಬಗ್ಗೆ ಪೊಲೀಸರು ಏಕಪಕ್ಷೀಯವಾಗಿ ತನಿಖೆ ನಡೆಸಬೇಕು, ಡೆತ್ ನೋಟ್ ಹೆಸರಲ್ಲಿ ನೂರ್ ಜಹಾನ್ ಕುಟುಂಬಕ್ಕೆ ಕಿರುಕುಳ ನೀಡುವುದನ್ನು ನಿಲ್ಲಿಸಿ ಆಕೆಯನ್ನ ಬಿಡುಗಡೆ ಮಾಡಬೇಕು ಎಂದು ಹೇಳಿದರು. ಕೌಟುಂಬಿಕ ಸಮಸ್ಯೆಯಿಂದ ಬಳಲುತ್ತಿರುವ ವಿಜಯಲಕ್ಷ್ಮಿ ಎಂಬಾಕೆಗೆ ಮಾನವೀಯ ನೆಲೆಯಲ್ಲಿ ನೆರವು ನೀಡಿದ ನೆರವಿಗಾಗಿ ನೂರ್ ಜಹಾನ್ ಎಂಬವರಿಗೆ ಇದೀಗ ಮತಾಂತರದ ಆರೋಪ ಹೊರಿಸಿ ಚಿತ್ರಹಿಂಸೆ ನೀಡುತ್ತಿರುವುದು ಖಂಡನಾರ್ಹವಾಗಿದೆ ಮತ್ತು ಆಕೆಯನ್ನು ಈ ಆರೋಪದಿಂದ ಮುಕ್ತಗೊಳಿಸಿ ಕೂಡಲೇ ಬಿಡುಗಡೆಗೊಳಿಸಬೇಕು ಎಂದು ವಿಮೆನ್ ಇಂಡಿಯಾ ಮೂಮೆಂಟ್ ಆಗ್ರಹಿಸುತ್ತದೆ. ವಿಜಯಲಕ್ಷ್ಮಿಯ ಗಂಡ ನಾಗೇಶ್ ಮದ್ಯವ್ಯಸನಿಯಾಗಿದ್ದು ಆಕೆಗೆ ಕಿರುಕುಳ ನೀಡುತ್ತಿದ್ದ ಎಂಬ ವಿಚಾರ ಈಗಾಗಲೇ ಸುದ್ದಿಯಾಗಿದೆ. ಅಲ್ಲದೆ ಈ ಹಿಂದೆ ಈ ದಂಪತಿ ಕೆಲಸ ಮಾಡಿಕೊಂಡಿದ್ದ ವಸತಿ ಸಂಕೀರ್ಣದ ನಿವಾಸಿಗಳಿಗೂ ಈ ಕುಟುಂಬ ಕಲಹದ ವಿಚಾರದಲ್ಲಿ ತಿಳಿದೇ ಇದೆ. ಗಂಡನ ಕಿರುಕುಳದ ಕಾರಣದಿಂದ ಇತ್ತೀಚೆಗೆ ವಿಜಯಲಕ್ಷ್ಮಿ ಮನೆ ತೊರೆದಿದ್ದು ಮತ್ತು ಇದರ ಬಗ್ಗೆ ಪೊಲೀಸ್ ಠಾಣೆಗೆ ದೂರನ್ನು ನೀಡಿದ್ದಳು ಎಂಬ ವಿಚಾರ ತಿಳಿದು ಬಂದಿದೆ. ಇವೆಲ್ಲದರ ಮಧ್ಯೆ ನೂರ್ ಜಹಾನ್ ವಾಸವಿದ್ದ ವಸತಿ ಸಂಕೀರ್ಣದಲ್ಲಿ ನಾಗೇಶ್ ವಿಜಯಲಕ್ಷ್ಮಿ ದಂಪತಿ ಸ್ವಚ್ಛತೆ ಮತ್ತು ಕಾವಲು ಕಾಯುವ ಕೆಲಸ ಮಾಡಿಕೊಂಡಿದ್ದು ಇದೇ ವೇಳೆ ನೂರ್ ಜಹಾನ್ ಪರಿಚಯ ಆಗಿದೆ. ವಿಜಯಲಕ್ಷ್ಮಿ ತನ್ನ ಗಂಡನ ಕಿರುಕುಳ ಮತ್ತು ಜೀವನ ನಿರ್ವಹಣೆಗೆ ಪಡುತ್ತಿದ್ದ ಸಂಕಷ್ಟವನ್ನು ನೂರ್ ಜಹಾನ್ರೊಂದಿಗೆ ತೋಡಿಕೊಂಡ ಕಾರಣಕ್ಕಾಗಿ ಅವರು ಮಾನವೀಯ ನೆಲೆಯಲ್ಲಿ ಕೈಲಾದಷ್ಟು ಸಹಾಯವನ್ನು ಮಾಡಿದ್ದರು. ಗಂಡನ ಹಿಂಸೆಯಿಂದ ಬೇಸತ್ತು ವಿಜಯಲಕ್ಷ್ಮಿ ಕೆಲ ದಿನಗಳವರೆಗೆ ಮನೆಯನ್ನು ತೊರೆದಿದ್ದಳು. ಇದೇ ಸಂದರ್ಭದಲ್ಲಿ ಗೃಹ ದೌರ್ಜನ್ಯದ ವಿರುದ್ಧ ಪಾಂಡೇಶ್ವರದ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ವಿಜಯಲಕ್ಷ್ಮಿ ದೂರು ದಾಖಲಿಸಿದ್ದರು. ವಿಜಯಲಕ್ಷ್ಮಿ ಗೃಹ ಹಿಂಸೆಗೆ ಒಳಗಾದ ಓರ್ವ ಸಂತ್ರಸ್ತೆಯಾಗಿದ್ದಾಳೆ ಮತ್ತು ನೂರ್ ಜಹಾನ್ ಓರ್ವ ಜವಾಬ್ದಾರಿಯುತ ನಾಗರಿಕರಾಗಿ ಆಕೆಗೆ ನೆರವು ನೀಡಿದ್ದಾರೆ ಎಂಬ ವಿಚಾರವನ್ನು ಪ್ರಮುಖವಾಗಿ ನಾವು ಗಮನಿಸಬೇಕಾಗಿದೆ. ಪತ್ನಿ ತನ್ನನ್ನು ತೊರೆಯಬಹುದು ಎಂಬ ಆತಂಕದಿಂದ ಖಿನ್ನತೆಗೊಳಗಾಗಿ ನಾಗೇಶ್ ಈ ದುಷ್ಕೃತ್ಯ ನಡೆಸಿರಬಹುದು. ಅಂತೆಯೇ ನೆರವು ನೀಡಿದ ಕಾರಣಕ್ಕಾಗಿ ದ್ವೇಷ ಸಾಧಿಸಲು ನೂರ್ ಜಹಾನ್ ವಿರುದ್ಧ ಮತಾಂತರದ ಸುಳ್ಳಾರೋಪವನ್ನು ತನ್ನ ಡೆತ್ ನೋಟ್ನಲ್ಲಿ ಪ್ರಸ್ತಾಪಿಸಿರಬಹುದು. ಆದರೆ ಸದ್ಯದ ಪೊಲೀಸ್ ತನಿಖೆಯು ಸಂಘ ಪರಿವಾರದ ಒತ್ತಡಕ್ಕೆ ಮಣಿದು ಏಕಪಕ್ಷೀಯವಾಗಿ ಸಾಗುತ್ತಿರುವುದು ಕಂಡುಬರುತ್ತಿದೆ. ದೌರ್ಜನ್ಯಕ್ಕೊಳಗಾದ ಹೆಣ್ಣಿಗೆ ನೆರವು ನೀಡುವುದು ಮಾನವ ಸಹಜ ಗುಣ. ಆದರೆ ಸಂತ್ರಸ್ತೆ ಹೆಣ್ಣಿಗೆ ಬೆಂಗಾವಲಾಗಿ ನಿಂತ ಮಹಿಳೆಯೋರ್ವಳನ್ನು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿ ಸಮಾಜಕ್ಕೆ ಎಂತಹ ಸಂದೇಶ ರವಾನಿಸಲಾಗುತ್ತದೆ ಎಂಬ ಬಗ್ಗೆ ನಾವು ಅವಲೋಕಿಸಬೇಕು. ಈ ಪ್ರಕರಣದಲ್ಲಿ ಪೊಲೀಸರು ರಾಜಕೀಯ ಒತ್ತಡಕ್ಕೆ ಒಳಗಾಗಿ ಏಕಪಕ್ಷೀಯವಾಗಿ ತನಿಖೆ ನಡೆಸುವುದನ್ನು ಕೈಬಿಡಬೇಕು. ಸಮಾಜ ವಿರೋಧಿ ಶಕ್ತಿಗಳು ಪರಿಸ್ಥಿತಿಯ ಲಾಭ ಪಡೆದು ಶಾಂತಿ ಕದಡುವ ಸಾಧ್ಯತೆ ಇದ್ದು ಈ ದುಷ್ಟ ಪ್ರಯತ್ನವನ್ನು ವಿಫಲಗೊಳಿಸಬೇಕು. ಡೆತ್ ನೋಟ್ನಲ್ಲಿ ಹೆಸರು ಪ್ರಸ್ತಾಪಿಸಲಾಗಿದೆ ಎಂಬ ಏಕೈಕ ಕಾರಣಕ್ಕೆ ನೂರ್ ಜಹಾನ್ರಿಗೆ ಕಿರುಕುಳ ನೀಡುವುದನ್ನು ನಿಲ್ಲಿಸಬೇಕು ಮತ್ತು ಕೂಡಲೇ ಅವರನ್ನು ಬಿಡುಗಡೆಗೊಳಿಸಬೇಕು ಎಂದು ವಿಮೆನ್ ಇಂಡಿಯಾ ಮೂಮೆಂಟ್ ಆಗ್ರಹಿಸುತ್ತದೆ. ಈ ಸಂದರ್ಭ ವಿಮೆನ್ ಇಂಡಿಯಾ ಮೂಮೆಂಟ್ ಕರ್ನಾಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಯಿಷಾ ಬಜ್ಪೆ, ಜಿಲ್ಲಾಧ್ಯಕ್ಷೆ ನಸ್ರಿಯಾ ಬೆಳ್ಳಾರೆ, ಪಾಲಿಕೆ ಸದಸ್ಯರಾದ ಸಂಶಾದ್ ಅಬುಬಕ್ಕರ್, ಮಲ್ಲೂರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಪ್ರೇಮಾ ಮಲ್ಲೂರ್ ಉಪಸ್ಥಿತರಿದ್ದರು. 70 ದಶಕಗಳ ಸಾರ್ಥಕ ಸೇವೆಗೈದ ಅತ್ಯುತ್ತಮ ಗುಣಮಟ್ಟ ಮಿತ ದರದ ವಿಶ್ವಾಸನೀಯ ಜವಳಿ ಮಳಿಗೆ ನೂತನ್ ಕ್ಲೋತ್ ಸೆಂಟರ್ ಮಡತ್ಯಾರು. ಆಧುನಿಕ ಶೈಲಿಯ ಮದುವೆ ಸೀರೆಗಳು, ಅಂದದ ಮಗುವಿಗೆ ಸುಂದರವಾದ ಸೀತ ಉಡುಪುಗಳು, ನಿತ್ಯೋಪಯೋಗಿ ಹಾಗೂ ಧಾರ್ಮಿಕ ಆಚರಣೆಗೆ ಅವಶ್ಯ ಸಾಂಪ್ರದಾಯಿಕ ಬಟ್ಟೆ ಬರೆಗಳು, ಬೆಡ್ ಶೀಟ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್, ಬ್ಲೌಸ್ ಮೆಟೀರಿಯಲ್ಸ್, ಪ್ರತಿಷ್ಠಿತ ಕಂಪನಿಗಳ ಸೂಟಿಂಗ್ ಮತ್ತು ಶರ್ಟಿಂಗ್, ಶೆರ್ವಾನಿ, ಕುರ್ತಾ, ಬ್ಲೇಜರ್ಸ್, ಇಂಡೋ ವೆಸ್ಟರ್ನ್ ಪಾರ್ಟಿ ವೇರ್ ಡ್ರೆಸ್ಗಳು ಹಾಗೂ ಸೂಟ್ ಕೇಸ್, ಕೊಡೆ, ಪೇಟಾ, ಕರ್ಟನ್ ಮೆಟೀರಿಯಲ್ಸ್ ಎಲ್ಲವೂ ಒಂದೇ ಸೂರಿನಡಿಯಲ್ಲಿ. 25,000 ಚದರ ಅಡಿ ವಿಸ್ತೀರ್ಣದ 3 ಅಂತಸ್ತಿನ ವಿಶಾಲವಾದ ಸಂಪೂರ್ಣ ಕುಟುಂಬದ ವಸ್ತ್ರ ಮಳಿಗೆ. ಇಂದೇ ಭೇಟಿ ಕೊಡಿ ನೂತನ್ ಕ್ಲೋತ್ ಸೆಂಟರ್ ಮಡಂತ್ಯಾರು. ನಮ್ಮ ಮಳಿಗೆ ಆದಿತ್ಯವಾರವೂ ತೆರೆದಿರುತ್ತದೆ.